ಹೊಸದುರ್ಗದಲ್ಲಿ ಬಿಜೆಪಿ ಪ್ಲಾನ್ ಏನು ಗೂಳಿಹಟ್ಟಿ ಬಿಟ್ಟು ಗೆಲ್ಲೋಕಾಗುತ್ತಾ ಬಿಜೆಪಿ ಪೈಪೋಟಿಯಲ್ಲಿ ಯಾರಿಗೆ ಬಿಜೆಪಿ ಟಿಕೆಟ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಇದೀಗ ವಿಧಾನಸಭಾ ಚುನಾವಣೆ ಕಾವು ಹೇಗಾದ್ರೂ ಮಾಡಿಬಿಟ್ಟು ಮತ್ತೆ ಅಧಿಕಾರ ಉಳಿಸ್ಕೋಬೇಕು ನಾವೇ ಅಧಿಕಾರಕ್ಕೆ ಬರಬೇಕು ಸೆಂಟ್ರಲ್ ಅಲ್ಲೂ ನಾವೇ ಸ್ಟೇಟಲ್ಲೂ ನಾವೇ ಡಬಲ್ ಎಂಜಿನ್ ಸರ್ಕಾರ ರಾಜ್ಯಕ್ಕೆ ನಾವು ಎಲ್ಲರನ್ನ ಮಾಡ್ತೀವಿ ಒಳ್ಳೆಯನ್ನೇ ಮಾಡ್ತೀವಿ ಎಲ್ಲಕ್ಕಿಂತ ಮುಖ್ಯವಾಗಿ ಹಿಂದೂಗಳ ಪರವಾಗಿ ನಾವು ಇರ್ತೀವಿ ಇದು ಹಿಂದುತ್ವದ ಅಜೆಂಡಾ ಬಿಜೆಪಿ ಲೆಕ್ಕಾಚಾರ ಅದರಲ್ಲೂ ಗುಜರಾತ್ ಫಲಿತಾಂಶ ಹು ಒಂದು ಹುಮ್ಮಸ್ಸನ್ನು ಹಿಮ್ಮಡಿಗೊಳಿಸಿದೆ ಹೀಗಾಗಿ ನಾವು ಒನ್ ಫಿಫ್ಟಿ ರೀಚ್ ಆಗೇ ಆಗ್ತಿವಿ ಒನ್ ಫಿಫ್ಟಿ ರೀಚ್ ಆಗಬೇಕು ಅಂದ್ರೆ ಒಂದು ಕ್ಷೇತ್ರನ ಕೂಡ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಹೌದು ವೀಕ್ಷಕರೇ ಇದೇ ಈಗ ಚರ್ಚೆ ಆಗ್ತಿರೋದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದ ಬಿಜೆಪಿ ಟಿಕೆಟ್ ಯಾರಿಗೆ ಅಂತ ಎರಡ್ ಸಾವಿರದ ಎಂಟರಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದಾಗ ಸರ್ಕಾರ ರಚಿಸಬೇಕಾಗಿದ್ದು ಗೂಳಿಯಟ್ಟಿ ಶೇಖರ್ ಗೂಳಿಹಟ್ಟಿ ಶೇಖರ್ನ ಕರ್ಕ ಬಂದಿದ್ದೇನೋ ಮಿನಿಸ್ಟ್ರು ಮಾಡಿದ್ದೇನೋ ಕ್ರೀಡಾ ಸಚಿವರನ್ನ ಮಾಡಿದ್ದೇನೋ ಕಡೆಗೆ ಏಕಾಕಿ ಮಿನಿಸ್ಟ್ರು ಗಿರಿಕಿತ್ ಪಾಪ ಬಟ್ಟೆ ಆ ಮನುಷ್ಯ ಸೆಷನಲ್ಲಿ ತುಂಬ ದೊಡ್ಡ ಹೈಡ್ರಾಮಾ ಆಗಿ ಹೋಗ್ಬಿಡ್ತು ಎರಡು ಸಾವಿರದ ಹದಿಮೂರರಲ್ಲಿ ಸೋತ್ರ ಅವರು ಗೋವಿಂದಪ್ಪ ಗೆದ್ರು ಎರಡು ಸಾವಿರದ ಹದಿಮೂರರಲ್ಲಿ ಆ ನಂತರದಲ್ಲಿ ಗೂಳಿಹಟ್ಟಿ ಶೇಖರ್ ಗೆಲ್ತಾರೆ ಗೆಲ್ಲೋ ಕೂದ್ರೆ ಗೂಳಿಹಟ್ಟಿ ಶೇಖರ್ನ ನಾವು ಇಡ್ಕಂಡ್ರೆ ಹೆಂಗಾರು ಮಾಡಿ ನಮಗೊಂದು ಪ್ಲಸ್ ಆಯ್ತದೆ ಅಂದ್ರೆ ಬಿ ಜೆ ಪಿರಿಗೆ ಗೊತ್ತಾಯ್ತು ಓಡ್ ಬಂದುಬಿಟ್ಟು ಕೌಚ್ ಹಾಕೊಂಡ್ರು ಗೂಳಿಹಟ್ಟಿ ಶೇಖರ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಗೂಳಿಹಟ್ಟಿ ಶೇಖರಿಗೆ ಬಿಜೆಪಿ ಬೇಕಾಗಿರಲಿಲ್ಲ ಬಿಜೆಪಿಗೆ ಗೂಳಿಹಟ್ಟಿ ಶೇಖರ್ ಬೇಕಾಗಿತ್ತು ಹೀಗಾಗಿ ಗೂಳಿ ಶೇ ಗೂಳಿಹಟ್ಟಿ ಶೇಖರು ತುಂಬ ಲೀಡಲ್ಲೇ ಗೆದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಗೂಳಿಹಟ್ಟಿ ಶೇಖರ್ ತಗೊಂಡ ಮತ ತೊಂಬತ್ತು ಸಾವಿರಕ್ಕೂ ಅದ ಅಧಿಕ ಎರಡನೇ ಪ್ಲೇಸಲ್ಲಿ ಕಾಂಗ್ರೆಸ್ನ ಗೋವಿಂದಪ್ಪ ಅವರು ಅರವತ್ನಾಲ್ಕು ಸಾವಿರ ಓಟನ್ನು ತಗೊಂಡ್ರು ಇದೀಗ ಗೂಳಿಹಟ್ಟಿ ಶೇಖರು ಪಕ್ಷದ ವಿರುದ್ಧ ಮಾತಾಡ್ತಾರೆ ಗೂಳಿಹಟ್ಟಿ ಶೇಖರು ಪಕ್ಷಕ್ಕೆ ನಿಷ್ಠೆಯಿಂದ ಇಲ್ಲ ಗೂಳಿಹಟ್ಟಿ ಶೇಖರು ನಮಗೆ ಬೇಕಾಗಿಲ್ಲ ನಾವು ಗೂಳಿಹಟ್ಟಿ ಶೇಖರ್ನ ಪಿ ಕರ್ಕೊಂಡ್ಬಂದಂಥ ಲಿಂಗಮೂರ್ತಿಗೆ ಟಿಕೆಟನ್ನು ಕೊಡ್ತೀವಿ ಇದು ಸದ್ಯ ಹೊಸದುರ್ಗ ರಾಜಕೀಯದಲ್ಲಿ ಆಗ್ತಿರುವಂತ ಚರ್ಚೆ ಕೋಡಿ ತಪ್ಪೇನಿಲ್ಲ ಕೋಡಿ ನಿಮ್ಗೆ ಯಾರು ಪಕ್ಷಕ್ಕೆ ನಿಷ್ಠೆ ಆಗಿದ್ದಾರೆ ಕೊಡಿ ನಿಷ್ಠೆ ಆಗಿದ್ದವರೆಲ್ಲ ಗೆಲ್ಲಂಗೆದ್ಬಿಟ್ಟಿದ್ರೆ ಏನೋ ಆಗ್ಬಿಡ್ಬೇಕಿತ್ತು ಇಷ್ಟೊತ್ತಿಗೆ ಪಕ್ಷಕ್ಕೆ ನಿಷ್ಠೆ ಆಗಿರೋರೆಲ್ಲ ಗೆಲ್ಲಬೇಕು ಅಂತಿದ್ದರೆ ಏನು ಏನ್ ಆಗ್ಬಿಡಬೇಕಿತ್ತು ಆಗ್ಬಿಡ್ಬೇಕಿತ್ತು ಹಂಗಂದ್ಬಿಟ್ಟು ಗೂಳಿಯಟ್ಟಿ ಶೇಖರ ನಿಷ್ಠರ ನಿಷ್ಠರಾಗಿಲ್ವಾ ಎರಡು ಸಾವಿರದ ಎಂಟರಲ್ಲಿ ನೀವು ಬಿಜೆಪಿ ಸರ್ಕಾರನ್ ಮಾಡಕ್ ಬೇಕಾಗಿದ್ದೆ ಗುಳಿಯಟ್ಟಿ ಶೇಖರ್ ಇಂತಹ ಸಂದರ್ಭದಲ್ಲಿ ಗೂಳಿಯಟ್ಟಿ ಶೇಖರ್ ಎಂತ ತಲೆ ಕೆಚ್ಚಕೊಂಡಿಲ್ಲ ಗೂಳಿಯಟ್ಟಿ ಶೇಖರ್ಗೆ ಬಿಜೆಪಿ ಬೇಕಾಗಿಲ್ಲ ಗೂಳಿಯಟ್ಟಿ ಶೇಖರ್ ವೈಯಕ್ತಿಕ ವರ್ಚಸ್ನಲ್ಲಿ ಗೆದ್ದುಬಿಟ್ಟು ಪ್ರೂವ್ ಮಾಡೋರೆ ನಾನು ನಂದೇ ಆದ ಸ್ವಂತ ಬಲದ ಮೇಲೆ ನಾನು ಗೆಲ್ತೀನಿ ನನ್ಗೆ ಯಾವ ಚಿಹ್ನೆ ಬೇಕಾಗಿಲ್ಲ ಅಂತ ಬಿಜೆಪಿ ಗುಳಿಯಟ್ಟಿ ಶೇಖರ್ ಬೇಕಾಗಿರೋದು ಗುಳಿಹಟ್ಟಿ ಶೇಖರ್ ಗೆಲ್ಲೋ ಕುದುರೆ ಅಂತ ಗೊತ್ತಾದಾಗ ಲಿಂಗಮೂರ್ತಿ ಅವ್ರನ್ನೇ ಮಧ್ಯ ಬಿಟ್ಟುಬಿಟ್ಟು ಗುಳಿಹಟ್ಟಿ ಶೇಖರ್ನ ಪಕ್ಷಕ್ಕೆ ಕರ್ಕ ಬಂದ್ರು ಇಲ್ಲ ಅಂತ ಏನಿಲ್ಲ ಆದರೆ ನಾನು ಕರೆದುಕೊಂಡು ಬಂದಂತಹ ಗೂಳಿಹಟ್ಟಿ ಶೇಖರ್ ಎರಡನೇ ಬಾರಿಗೆ ಎಮ್ ಎಲ್ ಎ ಆಗೋಕೆ ನಾನೇ ಹಾಕಿಬಿಡಬೇಕು ನಾನು ಕೂಡ ಪಕ್ಷಕ್ಕಾಗಿ ಫ್ಲೆಕ್ಸ್ ಕಟ್ಟಿದ್ದೀನಿ ನಾನು ಕೂಡ ಕಟೌಟ್ ಹಾಕ್ಸಿದ್ದೀನಿ ನಾನು ಕೂಡ ಗಂಬ ಕಂಬ ನೆಟ್ಟಿದ್ದೀನಿ ನಾನು ಕೂಡ ಬಾವುಟ ಆರಿಸಿದ್ದೀನಿ ಅನ್ನೋ ಲಿಂಗಮೂರ್ತಿಯವರು ಹೇಗಾದರೂ ಮಾಡಿಬಿಟ್ಟು ನಾನು ಈ ಬಾರಿ ಟಿಕೆಟ್ ಆಕಾಂಕ್ಷಿ ಗೂಳಿಹಟ್ಟಿ ಶೇಖರ್ ವಿರುದ್ಧ ಅಪಪ್ರಚಾರದಲ್ಲಿ ಗೂಳಿಯಟ್ಟಿ ಶೇಖರ್ ವರ್ಚಸ್ಸನ್ನು ಕಡಿಮೆ ಮಾಡೋದರಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಗೂಳಿಹಟ್ಟಿ ಶೇಖರ್ನ ಅಂದರೆ ಹೊಸದುರ್ಗದ ಒಂದಷ್ಟು ಮತದಾರರು ಹೇಳ್ತಾರೆ ಆದರೆ ಗುಳಿಯಟ್ಟಿ ಶೇಖರ್ ಏನಂತಾರೆ ಕೊಟ್ಟರೆ ಟಿಕೆಟು ಇಲ್ಲ ಇಂಡಿಪೆಂಡೆಂಟು ಪಕ್ಷೇತರವಾಗಿ ನಂಗೆ ನಿಲ್ಲದ್ ಗೊತ್ತು ನಾನು ನಿಂತರೆ ನನಗೆ ಲಾಸ್ ಆದರೂ ಪರ ಬಿ ಜೆ ಪಿ ಅಂತೂ ಗೊತ್ತು ಏನು ಮಾಡಬೇಕು ಏನಾಗುತ್ತೆ ಅನ್ನೋದು ಇಂಥ ಸಂದರ್ಭದಲ್ಲಿ ಇದೀಗ ಬರ್ತಿರುವಂಥ ಮಾಹಿತಿ ಪ್ರಕಾರ ಬಿ ಜೆ ಪಿ ನಿಜಕ್ಕೂ ಟಾರ್ಗೆಟ್ ಒನ್ ಫಿಫ್ಟಿಯನ್ನು ರೀಚ್ ಆಗಬೇಕು ಅಂದರೆ ಇರುವಂಥ ಒಂದು ಕ್ಷೇತ್ರನ ಕಳ್ಕೊಂಡ್ರೆ ಅವ್ರಿಗಿಂತ ಮುಟ್ಟಾಡ್ರೆ ಯಾರೂ ಇಲ್ಲ ಗೂಳಿ ಶೇಖರ್ ಗೆಲ್ಲೋ ಕುದುರೆ ಹೀಗಾಗಿ ಸದ್ಯ ಬರ್ತಿರೋ ಮಾಹಿತಿ ಪ್ರಕಾರ ಗೂಳಿಹಟ್ಟಿ ಶೇಖರ್ಗೆ ಬಿಜೆಪಿಯ ಟಿಕೆಟ್ ಆಲ್ಮೋಸ್ಟ್ ಕನ್ಫರ್ಮ್ ಅದು ಅಫಿಷಿಯಲ್ ಆಗಿ ಅನೌನ್ಸ್ ಆಗಬೇಕು ಅಷ್ಟೇ ಹಾಗಾದ್ರೆ ಲಿಂಗಮೂರ್ತಿಯವರು ಏನು ಬಂಡಾಯ ಎದ್ಬಿಡ್ತಾರ ವರಿಷ್ಠರು ಹೇಳಿದ್ರೆ ನಿನಗಿನ್ನೂ ಅವಕಾಶ ಇದೆ ವರಿಷ್ಠರು ಹೇಳಿದ್ರೆ ನೀವು ಸೈಲೆಂಟ್ ಆಗಿರೋ ವರಿಷ್ಠ ಹೇಳಿದ್ರೆ ನೀನು ಗೂಳಿಹಟ್ಟಿ ಶೇಖರ್ ಪರವಾಗಿ ಕೆಲಸ ಮಾಡು ಖಂಡಿತವಾಗೂ ಮಾಡಲೇಬೇಕು ಇಲ್ಲಿ ಗೂಳಿಹಟ್ಟಿ ಶೇಖರ್ ಒಬ್ಬರೇ ಅಲ್ಲ ನವೀನ್ ಕುಮಾರ್ ಅಂತ ಕೂಡ ಆಕಾಂಕ್ಷಿ ಇದ್ದಾರೆ ಅವರು ಕೂಡ ನನಗೂ ಬಿ ಜೆ ಪಿ ಟಿಗೆ ಇವರು ಇಬ್ಬರಲ್ಲೇ ಗೊಂದಲ ಆಯ್ತೆ ಗೂಳಿಹಟ್ಟಿ ನಾನು ಒಬ್ಬನೇ ನಂಗೆ ಕೊಟ್ಟರೆ ಕೊಡಿ ಇಲ್ಲ ಇಂಡಿಪೆಂಡೆಂಟ್ ಆಗಿ ಅಂತ ಲಿಂಗಮೂರ್ತಿ ಮತ್ತು ನವೀನ್ ಕುಮಾರ್ ಇಬ್ಬರು ನಡುವೆ ಕಾಂಪಿಟೇಷನ್ ಇದೆ ಇಬ್ಬರಿಗೂ ವರ್ಚಸ್ ಇದೆ ಇಲ್ಲ ಅಂತಲ್ಲ ಇಬ್ಬರು ಕೂಡ ಪಕ್ಷಕ್ಕಾಗಿ ದುಡ್ದಿದ್ದಾರೆ ಇಲ್ಲ ಅಂತಲ್ಲ ಆದರೆ ಹೊಸದುರ್ಗ ಕ್ಷೇತ್ರದಲ್ಲಿ ಗೂಳಿಹಟ್ಟಿ ಶೇಖರ್ಗೆ ಇರುವಷ್ಟು ವರ್ಚಸ್ಸು ಇವರಿಬ್ಬರಿಗೂ ಇಲ್ಲ ಅಲ್ಲದೆ ಗೂಳಿಹಟ್ಟಿ ಶೇಖರ್ ಹಾಲಿ ಎಮ್ ಎಲ್ ಎ ಅದು ಬಿ ಜೆ ಪಿಯಿಂದ ಬಿ ಜೆ ಪಿಯಿಂದ ಅಲ್ಲ ಗೂಳಿಹಟ್ಟಿ ಶೇಖರ್ನಿಂದ ಬಿ ಜೆ ಪಿ ಹೊಸದುರ್ಗದಲ್ಲಿ ಹೀಗಾಗಿ ಗೂಳಿಹಟ್ಟಿ ಶೇಖರ್ಗೆ ಟಿಕೆಟ್ ಫೈನಲ್ ಅನ್ನೋ ಮಾತುಗಳು ಬರ್ತಾ ಇದೆ ಈಗ ಇರೋ ಒಂದು ಸೀಟ್ನ ಕಳ್ಕಂಡ್ರೆ ಯಾರಪ್ಪ ದಡ್ಡರು ಹಾಂ ಏನೋ ಇಲ್ಲ ಗೂಳಿಹಟ್ಟಿ ಶೇಖರ್ ಏನೋ ಅಂದುಬಿಟ್ರು ಆಡ್ಬಿಟ್ರು ನೋಡಿ ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ ಯಾರು ಮಿತ್ರರು ಅಲ್ಲ ಮೈತ್ರಿ ಮಾಡ್ಕೊಳ ಅನ್ನೋರೆಲ್ಲ ಯಾರ್ಯಾರ ತೋ ಮೈತ್ರಿ ಮಾಡ್ಕೊಂಡವ್ರೆ ಯಾರ ವಿರುದ್ಧ ಯಾರು ಬಂದು ಮೈತ್ರಿ ಮಾಡ್ಕೊಂಡವ್ರೆ ಇವೆಲ್ಲ ಅಧಿಕಾರ ಅಷ್ಟೇ ಹೀಗಾಗಿ ಸದ್ಯದ ಮಾಹಿತಿ ಪ್ರಕಾರ ಹೊಸದುರ್ಗದಲ್ಲಿ ಗೂಳಿಹಟ್ಟಿ ಶೇಖರ್ಗೆ ಟಿಕೆಟ್ ಅನ್ನೋ ಮಾತುಗಳು ಬರ್ತಾ ಇದೆ ವೀಕ್ಷಕರೇ ನೀವು ಹೊಸದುರ್ಗದ ಮತದಾರರಾಗಿದ್ದಲ್ಲಿ ಬಿಜೆಪಿ ಟಿಕೆಟ್ ಯಾರಿಗೆ ಕೊಡಬೇಕು ಎಡವಟ್ಟಾಯಿತು ಅಂದರೆ ಗೂಳಿಹಟ್ಟಿ ಶೇಖರ್ ಏನು ಮಾಡ್ತಾರೆ ನಿಮ್ಮ ಪ್ರಕಾರ ನಿಮ್ಮ ಎಮ್ ಎಲ್ ಎ ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು